ಆತ್ಮೀಯ ಪತ್ರಕರ್ತ ಮಿತ್ರರೇ ಮತ್ತು ನೆರೆದಿರತಕ್ಕಂಥ ಎಲ್ಲ ನನ್ನ ಸ್ನೇಹಿತರೆ ಹಿರಿಯರೇ, ಈ ದಿನ ಈ ಪರ್ಚಂಡಿ ಕನ್ನಡ ಚಲನಚಿತ್ರದ ಆಡಿಯೋ ಬಿಡುಗಡೆ ಸಮಾರಂಭಕ್ಕೆ ತಾವೆಲ್ಲ ಆಗಮಿಸಿರೋದಕ್ಕೆ ನನ್ನ ಪರವಾಗಿ ನಮ್ಮ ಯತೀಶ್ ಅವರು ಸ್ವಾಗತ ಕೋರಿದ್ರು. ಆದರೂ ಕೂಡ ತಾವು ಬಂದಿರೋ ಎಲ್ಲ ಇಷ್ಟು ಜನ ಬಂದಿದ್ದೀರಿ ಅಂದ್ರೆ ನಂಗೆ ತುಂಬ ಖುಷಿಯಾಯಿತು. ಈ ಚಿತ್ರವನ್ನು ನಾವು ಮತ್ತೆ ನನ್ನ ಆತ್ಮೀಯ ಯುವ ನಿರ್ದೇಶಕ ಝೂಮ್ ರವಿ ಅವರು ಸಾಕಷ್ಟು ಬಾರಿ ಈ ಚಿತ್ರದ ಕಂಟೆಂಟ್ ಬಗ್ಗೆ ಚರ್ಚೆ ಮಾಡಿ ಕೆಲವು ವಿಚಾರಗಳನ್ನು ನಾವು ತುಂಬ ಡೀಪಾಗಿ ಚರ್ಚೆಗಳನ್ನು ಮಾಡಿ ಈ ಚಿತ್ರ ನಿರ್ಮಾಣ ಮಾಡಬೇಕು ಅಂತೇಳಿ ಮಾಡಿದ್ದೀವಿ. ಇದು ಗ್ರಾಮಾಂತರ ಜನಜೀವನ ಮಟ್ಟ ಸುಮಾರು 40-50 ವರ್ಷಗಳ ಹಿಂದೆ ಹೇಗಿತ್ತು, ಯಾವ ರೀತಿ ಅವರ ಜೀವನ ಚಟುವಟಿಕೆಗಳು ನಡೀತಾ ಇದ್ವು, ಅವರ ಉಡುಗೆ ತೊಡುಗೆಗಳು ಹೇಗಿದ್ವು, ಊಟ ಉಪಚಾರಗಳಿದ್ದು ಹೇಗಿದ್ವು, ಉದ್ಯೋಗ ವ್ಯವಸ್ಥೆ ಹೇಗಿತ್ತು ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಚಲನಚಿತ್ರದಲ್ಲಿ ನಿರ್ಮಾಣ ಮಾಡಿದ್ದೇವೆ. ಇದರಿಂದ ನಾನು ಈಗ ನನ್ನ ಒಂದು ವ್ಯವಹಾರಿಕವಾಗಿ ನಗರ ಪ್ರದೇಶದಲ್ಲಿ ಜೀವನ ಮಾಡ್ತಾ ಇದ್ದೀನಿ. ನನ್ನ ತಂದೆ ಉಪಾಧ್ಯಾಯರಾಗಿದ್ರು, ಅವರು ಕೂಡ ವ್ಯವಸಾಯಕ್ಕೆ ಅವಲಂಬಿತರಾಗಿ ಆ ಒಂದು ವೃತ್ತಿಯನ್ನ ಮಾಡ್ತಾ ಇದ್ರು. ನಮ್ಮ ತಂದೆಯ ತಂದೆ ಸಂಪೂರ್ಣವಾಗಿ ವ್ಯವಸಾಯಕ್ಕೆ ಅವಲಂಬಿತರಾಗಿ ನಡೆಸ್ತಾ ಇದ್ರು ಜೀವನ. ಹಾಗೇನೆ ಸಾಕಷ್ಟು ಇವತ್ತು ತಮ್ಗೆಲ್ರಿಗೂ ತಿಳಿದಂಗೆ ಪಟ್ಟಣದಲ್ಲಿ ಬಂದು ಜೀವನ ಮಾಡ್ತಕ್ಕಂತ ಸಾಕಷ್ಟು ಜನಗಳ ಹಿಂದೆ ತಂದೆ ಇರ್ಬೋದು, ಅವ್ರ ತಾತಂದ್ರೆ ಇರ್ಬೋದು, ಗ್ರಾಮದಲ್ಲೇ ಅವರು ಗ್ರಾಮದಿಂದಾನೇ ಬಂದಂಥವ್ರು ಹೆಚ್ಚಾಗಿ ಇರ್ತಕ್ಕಂಥವ್ರು.